ಅಮಿತ್ ಶಾ ಬಂದು ಹೇಳಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪಾರ್ಟಿಗೆ ಎಐಸಿಸಿಗೆ ಎಟಿಎಂ ಆಗಿತ್ತು. ಮಿಸ್ಟರ್ ಶಾ ಈಗೇನಂತ ಕರಿತೀಯಪ್ಪ ಇದನ್ನ, ಬಿಜೆಪಿ ಸರ್ಕಾರನ ಏನಂತ ಕರಿತೀಯ ಮಿಸ್ಟರ್ ಶಾ? ಎಟಿಎಂ ಆಗಿತ್ತು ಸಿದ್ದರಾಮಯ್ಯ ಸರ್ಕಾರ, ಯಾವ ದಾಖಲಾತಿ ಇಲ್ಲ ಏನಿಲ್ಲ, ಎಟಿಎಂ ಆಗಿತ್ತು. ನೀವು ವಿರೋಧ ಪಕ್ಷದಲ್ಲಿರುವಾಗ ಯಾವತ್ತಾರು ಹೇಳಿದ್ರ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳಿದ್ರ? ಹೇಳಿರ್ಲಿಲ್ಲ. ಈಗ ನಿಮ್ಮ ತಪ್ಪನ್ನ, ನಿಮ್ಮ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಎಟಿಎಂ ಆಗಿತ್ತು ಅಂತ ಶಾ ನಿನ್ನೆ ಹೇಳಿದ್ದಾರೆ. ನಿನ್ನೆ ಎಷ್ಟು ಸುಳ್ಳು ಹೇಳ್ತೀರಿ ಮಿಸ್ಟರ್ ಶಾ? ಶಾಯಿಂದ ಪಾಠ ಕಲಿಬೇಕಲ್ಲಪ್ಪ ನಾವು. ಶಾ ಗಡೀಪಾರು ಆಗಿದ್ದವರು ಅವರಿಂದ ಪಾಠ ಕಲಿಬೇಕಲ್ರಿ ನಾವು. ಜೈಲ್ಗೆ ಹೋಗಿದ್ದವರು ಅವರಿಂದ ಪಾಠ ಕಲಿಬೇಕಲ್ರಿ ನಾವು. ಎಂತ ಗತಿ ಬಂದ್ಬಿಡ್ತು ಈ ದೇಶಕ್ಕೆ, ದುರಂತ ಇದು, ದುರಂತ ಇದು. ಮಿಸ್ಟರ್ ಶಾ ನೀವು ಅಧಿಕಾರದಲ್ಲಿರಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಮಾತೆತ್ತಿದ್ರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಮರ್ಜಾ ಮೋದಿ, ಮರ್ಜಾ ಮೋದಿ. ಹೆಂಗೆ ಸಿಂಪತಿ ಗಳಿಸ್ಕೊಳ್ಳಿಕ್ಕೆ ನೋಡಿ, ಸಿಂಪತಿ ಗಳಿಸ್ಕೊಳ್ಳಿಕ್ಕೆ ನಾನು ಕೇಳ್ತೀನಿ ಮಿಸ್ಟರ್ ನರೇಂದ್ರ ಮೋದಿ. ನೀವೇ ಪ್ರೈಮ್ ಮಿನಿಸ್ಟರ್, ನಿಮ್ಮ ಹತ್ರ ಎಲ್ಲ ಇಂಟೆಲಿಜೆನ್ಸ್ ಇದೆ. ವೈ ಆರ್ ಯು ಕೀಪಿಂಗ್ ಕ್ವೈಟ್? ಯಾರು ನಿಮ್ಮನ್ನ ಮರ್ಜಾ ಅಂತ ಹೇಳ್ತಾರಲ್ಲ, ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ಯಪ್ಪ? ಜೈಲ್ಗೆ ಹಾಕಿದ್ದೀರ ಅವ್ರನ್ನ, ಅವ್ರ ಮೇಲೆ ಕ್ರಮ ತಗೊಂಡಿದ್ದೀರಾ? ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಐಬಿ ಏನ್ ಮಾಡ್ತಾ ಇದೆ? ರಾ ಏನ್ ಮಾಡ್ತಾ ಇದೆ? ವಾಟ್ ಇಸ್ ದೇ ಆರ್ ಡೂಯಿಂಗ್? ನೀವು ಒಬ್ಬ ಪ್ರಧಾನಮಂತ್ರಿಯಾಗಿ ನಾಚಿಕೆ ಆಗಲ್ಲ ನಿಮಗೆ? ಮರ್ಜಾ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಅಂತ ಯಾರು ಹೇಳಿದ್ದಾರೆ ತೋರಿಸ್ಲಿ ನೋಡೋಣ. ಯಾರು ಹೇಳಿದಾರ? ಲೋಪಡಿ ಫ್ರಮ್ ಕಾಂಗ್ರೆಸ್ ಪಾರ್ಟಿ, ಇವರೇ ಹುಟ್ಟಾಕೊಂಡು ಹೇಳಿ ಸಿಂಪತಿ ಗಳಿಸ್ಕೊಳ್ಳಿಕ್ಕೆ. ಯಾಕಂತಂದ್ರೆ ಇವರ ಪಾಪ್ಯುಲಾರಿಟಿ ಹೋಗ್ಬಿಟ್ಟದೆ ಈಗ, ಅದಕ್ಕೆ ಸಿಂಪತಿ ಗಳಿಸ್ಕೊಳ್ಳಿಕ್ಕೆ. ನರೇಂದ್ರ ಮೋದಿ ಅವರು ಹೇಳ್ತಾರೆ ಕಾಂಗ್ರೆಸ್ನವರು ಎಐಸಿಸಿ ಅಲ್ಲಿರ್ತಕ್ಕಂಥ ಪದಾಧಿಕಾರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವಮಾನ ಮಾಡೋರು. ಮಲ್ಲಿಕಾರ್ಜುನ ಖರ್ಗೆಗಿಲ್ಲಪ್ಪ ಅವಮಾನ ಮಾಡಿದ್ರು, ಅವರು ನಮ್ಮ ಎಐಸಿಸಿ ಪ್ರೆಸಿಡೆಂಟ್ ಅವರು. ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವವನ್ನು ನಾವು ಕೊಟ್ಟೇ ಕೊಡ್ತೀವಿ. ಈ ನರೇಂದ್ರ ಮೋದಿಯಿಂದ ಕಲಿಬೇಕಾ? ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇವ್ರನ್ನ ತೆಗಿಬೇಕು ಅಂತ ಮಾಡಿದ್ರು, ಇವರು ಮಂತ್ರಿಯಿಂದ ತೆಗೆದಾಕಬೇಕು ಅಂತ ಮಾಡಿದ್ರು. ಅದ್ವಾನಿಯವರು ಪಾಪ ಇವರಿಗೆ ಜೀವದಾನ ಕೊಟ್ರು, ಲಾಲ್ ಕೃಷ್ಣ ಅದ್ವಾನಿ ಅವರು. ಅವರನ್ನ ಸೈಡ್ ಲೈನ್ ಮಾಡಿದವರು ಯಾರಪ್ಪ? ನರೇಂದ್ರ ಮೋದಿಜಿ. ಮನೋಹರ್ ಜೋಶಿ ಅವ್ರನ್ನ ಸೈಡ್ ಲೈನ್ ಮಾಡಿರೋರು ಯಾರು? ಯಾರ್ರಿ ಮಾಡಿರೋದು? ನಾವು ಮಾಡಿದ್ವ. ಅನಂತ್ ಕುಮಾರ್ ಪಾಪ ಪಾರ್ಟಿ ಆರ್ ಎಸ್ ಎಸ್ ಕೇಡರಿಂದ ಬಂದಿದ್ದವರು, ಅವ್ರ ಹೆಂಡತಿಗೆ ಟಿಕೆಟ್ ಕೊಟ್ರೆ ಅವಮಾನ ಮಾಡಲಿಲ್ಲ ನೀವು ಅವ್ರಿಗೆ? ತೇಜಸ್ವಿ, ತೇಜಸ್ವಿನಿ ಕೊಟ್ರ ನೀವೆಷ್ಟು ಜನ ಅವಮಾನ ಮಾಡಿದ್ದೀರಿ? ನರೇಂದ್ರ ಮೋದಿಜಿ ಅಲ್ಲಿ ಯಾರು ಹಿಂದೆ ಇವ್ರಿಗಿಂತ ಹಿಂದೆ ಮುಖ್ಯಮಂತ್ರಿ ಆಗಿದ್ರಲ್ಲ, ಹಿಂದೆ ಮುಖ್ಯಮಂತ್ರಿ ಆಗಿದ್ರಲ್ಲ ಯಾರು?
ಕೇಶವಭಾಯ್ ಪಟೇಲ್ ಅವ್ರಿಗೆ ಅವಮಾನ ಮಾಡಿದವರು ಯಾರು? ನರೇಂದ್ರ ಮೋದಿಜಿ. ನೀವು ಪ್ರಧಾನಮಂತ್ರಿ ಆಗಿರುವಾಗ ಯಡಿಯೂರಪ್ಪನವ್ರನ್ನ ಕಿತ್ತಾಕಿದ್ರಿ ಮುಖ್ಯಮಂತ್ರಿಯಿಂದ. ಪಾಪ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ಹೇಳ್ತಾರೆ, ನಾನೇ ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟೆ. ಹಾಗಾದ್ರೆ ಮಿಸ್ಟರ್ ಯಡಿಯೂರಪ್ಪ ಕಣ್ಣೀರು ಹಾಕದ್ ಯಾಕೆ? ಯಾಕ್ರಿ ಅತ್ರಿ?